ನಮ್ಮ ಆರೋಗ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಆಯುಕ್ತರು ಎಂಡಿ ಎನ್ಎಚ್ಎಂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಕೂಡ ಸೇರಿ 13 ಜಿಲ್ಲೆಗಳು 13 ಜಿಲ್ಲೆಗಳ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಇವರೆಲ್ಲರ ಜೊತೆ ಕೂಡ ಇವತ್ತು ವಿಡಿಯೋ ಸಂವಾದವನ್ನ ಮಾಡಿದೆವು ಅದರಲ್ಲಿ ಹಾಸನ್ ಕಲ್ಬುರ್ಗಿ ಚಿಕ್ಕಮಗಳೂರು ತುಮಕೂರು ದಕ್ಷಿಣ ಕನ್ನಡ ಚಿತ್ರದುರ್ಗ ಮಂಡ್ಯ ಬೆಳಗಾವಿ ಮೈಸೂರು ಉಡುಪಿ ಬೀದರ್ ಬಳ್ಳಾರಿ ಹಾಗೂ ಧಾರವಾಡ 13 ಜಿಲ್ಲೆಗಳು ಈ 13 ಜಿಲ್ಲೆಗಳ ಯಾಕ್ ಮಾಡಿದೀವಿ ಅಂದ್ರೆ ಕಳೆದ 2 ವಾರಗಳನ್ನು ನಾವು ಗಮನಿಸಿದಾಗ ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದೇ ರೀತಿ ಕೆಲವು ಕಡೆ ಟೆಸ್ಟ್ ಗಳು ಕೂಡ ಕಡಿಮೆ ಆಗಿದೆ ಸಾರಿ ಮತ್ತು ಐಎಲ್ಐ ಕೇಸಸ್ ಅನ್ನು ಕೂಡನು ಕಡಿಮೆ ಪತ್ತೆ ಹಚ್ಚಿ ಮಾಡಿರುವಂತದ್ದು ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಇವೆಲ್ಲವನ್ನೂ ಕೂಡ ಒಳಗೊಂಡಂತ ಒಂದು ವಿಡಿಯೋ ಸಂವಾದ ಮಾಡಿ ಅವರಿಗೆ ಸ್ಪಷ್ಟವಾದಂತ ಮಾರ್ಗಸೂಚಿಯನ್ನ ಮಾರ್ಗದರ್ಶನವನ್ನ ಮಾಡುವಂತ ಕೆಲಸ ನಮ್ಮ ಕೇಂದ್ರ ಆರೋಗ್ಯ ಸಚಿವರ ಸಲಹೆಗಳು ಅವರು ನಮಗೆ ನೆನ್ನೆ ಏನು ಸ್ಪಷ್ಟವಾದಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಅವರ ಜೊತೆ ಇಂಟರಾಕ್ಟ್ ಮಾಡಿದೀವಿ ಸಭೆ ಮಾಡಿದೀವಿ ಅದೆಲ್ಲವನ್ನು ಕೂಡ ಅವರಿಗೆ ತಿಳಿಸಿದೀವಿ ಹಾಗಾಗಿ ಎಲ್ಲರೂ ಕೂಡನು ಬಹಳಷ್ಟು ಕ್ರಿಯಾಶೀಲವಾಗಿ ಆಯಾ ಜಿಲ್ಲಾಡಳಿತ ಎಲ್ಲರೂ ಕೂಡ ಕೆಲಸ ಮಾಡುತ್ತಾ ಇದ್ದಾರೆ ಆದರೆ ಇವತ್ತು ಜನಸಾಮಾನ್ಯರು ಕೂಡ ಅವರು ಸ್ವತಃ ನಿಬಂಧನೆಗಳನ್ನು ಹಾಕೋಬೇಕು ಅನೇಕ ಚಟುವಟಿಕೆಗಳು ಗುಂಪುಗಳು ಅನವಶ್ಯಕವಾಗಿ ಸೇರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಳಗಾಂನಿಂದ ಅವರು ಕೂಡ ಇವತ್ತು ಮಧ್ಯಾಹ್ನ ಹೇಳಿದರು ಮನವಿ ಮಾಡಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಮನವಿ ನೀವು ಖಂಡಿತವಾಗಿಯೂ ಕೂಡ ಅದರ ಅನುಸಾರವಾಗಿ ನೀವು ನಡವಳಿಕೆಗಳಲ್ಲಿ ಬದಲಾವಣೆ ಮಾಡ್ಕೊಂಡು ನಮಗೆ ಸಹಕಾರ ಕೊಡಬೇಕು ಸರ್ಕಾರಕ್ಕೆ ಸಹಕಾರ ಕೊಡಬೇಕು ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು ಎರಡನೇ ಅಲೆ ನಿಜವಾಗಿಯೂ ಕೂಡ ನಮ್ಮ ನಿರೀಕ್ಷೆಗೂ ಮೀರಿ ವೇಗವಾಗಿ ಹರಡ್ತಾ ಇದೆ ಮರಣ ಪ್ರಮಾಣ ಕಡಿಮೆ ಇರಬಹುದು ಆದರೆ ಬಹಳ ಹೆಚ್ಚು ಆದಾಗ ಏನಾಗ್ತದೆ ನಿಮಗೆ ಗೊತ್ತಿದೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಲಭ್ಯತೆ ಕಷ್ಟ ಆಗುತ್ತೆ ನಾಳೆ ದಿವಸ ಇವತ್ತು ನಾವೆಲ್ಲ ಸಿದ್ಧತೆಗಳನ್ನು ಕಳೆದ ಒಂದು ವರ್ಷದಲ್ಲಿ ಮಾಡ್ಕೊಂಡಿರೋದ್ರಿಂದ ಅಂತ ಪರಿಸ್ಥಿತಿ ಏನು ಸದ್ಯಕ್ಕೆ ಉದ್ಭವ ಆಗಿಲ್ಲ ಆದರೆ ಇದೇ ರೀತಿನೇ ಇವತ್ತು 6% 9% ಕೆಲವು ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಇದೆ ಇದು 10 ದಿವಸಕ್ಕೆ ಡಬಲ್ ಆದರೆ ನಾಳೆ ದಿವಸ 20% ಆದರೆ 25% ಆದರೆ ಎಷ್ಟು ಆಕ್ಟಿವ್ ಕೇಸಸ್ ಆಗುತ್ತೆ ಎಷ್ಟು ಜನ ಐಸಿಯುಗೆ ಹೋಗಬಹುದು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತದೆ ಆ ನೆಲೆಗಟ್ಟಿನಲ್ಲಿ ನಾವೆಲ್ಲ ಕೂಡ ಅಧಿಕಾರಿಗಳು ಮಾತನಾಡಿದೀವಿ ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡನು ಸೂಕ್ತವಾಗಿ ನಮ್ಮ ಎಂಡಿ ಎನ್ಎಚ್ಎಂ ನವರು ಇವತ್ತು ವ್ಯಾಕ್ಸಿನ್ಸ್ ಅನ್ನ ಅವರು ಕೊಟ್ಟಿದ್ದಾರೆ ಸರ್ಬರಾಜ್ ಮಾಡಿದ್ದಾರೆ ಲಸಿಕೆಗಳನ್ನ ಎಲ್ಲಾ ಲಸಿಕಾ ಕೇಂದ್ರಗಳಲ್ಲಿ ಕೂಡ ಲಸಿಕೆಗಳನ್ನು ಕೊಡಲಿಕ್ಕೆ ಇವತ್ತು ನಾಳೆಯಿಂದನೂ ಕೂಡ ಎಲ್ಲ ಲಸಿಕಾ ಕೇಂದ್ರಗಳಲ್ಲಿ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ಒಳ್ಳೆಯ ಒಂದು ಸುದ್ದಿ ಏನು ಅಂತಂದರೆ ಕೇಂದ್ರ ಸರ್ಕಾರ ಕೂಡ ಯಾರೆಲ್ಲ ಇವತ್ತು ದೊಡ್ಡ ದೊಡ್ಡ ವ್ಯವಸ್ಥೆಗಳು ಖಾಸಗಿ ಇರ್ಬೋದು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಉದ್ಯೋಗಸ್ಥರು ಇರ್ತಾರೆ ಅರ್ಹ ಫಲಾನುಭವಿಗಳಿರ್ತಾರೆ ಅಂಥವರಿಗೆ ಅವರ ಸ್ಥಳಗಳಲ್ಲೇ ಹೋಗಿ ಲಸಿಕೆಗಳನ್ನು ನೀಡಬಹುದು ಒಂದೊಂದು ಸ್ಥಳಗಳಲ್ಲಿ 100 ಜನಕ್ಕೆ ಒಂದೊಂದು ದಿವಸದಲ್ಲಿ ಮಾಡಬಹುದು ಅಂತೇಳಿ ಕೂಡ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಮ್ಮಲ್ಲಿ ಕೂಡ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಐಟಿ ಕಂಪನೀಸ್ ಅವರು ನನಗೆ ಮನವಿ ಮಾಡಿದರು ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು ಕೂಡ ಮನವಿ ಮಾಡಿದರು ನಾವೇ ವೆಚ್ಚವನ್ನು ಭರಿಸ್ಕೊಂತೀವಿ ನಮ್ಮ ನಮ್ಮ ವ್ಯವಸ್ಥೆಗಳಲ್ಲಿ ನೀವು ಲಸಿಕೆಯನ್ನು ಕೊಡಿ ಅಂತ ಹೇಳಿದರು ಅದು ಇವತ್ತು ಅದಕ್ಕೂ ಕೂಡ ಮಂಜೂರಾತಿ ನಮ್ಮ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ ಅದಕ್ಕೆ ನಾಳೆಯಿಂದ ಅದನ್ನು ಕೂಡ ನಾವು ಮಾಡುವಂತ ಕೆಲಸ ಮಾಡ್ತೀವಿ ಹಾಗಾಗಿ ವೇಗ ಹೆಚ್ಚಾಗ್ತದೆ ಇನ್ನು ಕೂಡ ಲಸಿಕೆ ಕೊಡುವಂತ ವೇಗ ಹೆಚ್ಚಾಗ್ತದೆ ಇವತ್ತು ಬಹಳ ಸಂತೋಷ ಸುದ್ದಿ ಏನಂದ್ರೆ 50 ಲಕ್ಷ ಮಾರ್ಕ್ ಅನ್ನು ನಾವು ದಾಟಿದ್ದೀವಿ ಇವತ್ತಿಗೆ 50 ಲಕ್ಷ ಲಸಿಕೆಯನ್ನ ಇವತ್ತು ದಾಟಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಮತ್ತೆ ಇನ್ನ 50 ಲಕ್ಷ 1 ಕೋಟಿಯನ್ನ ಇಷ್ಟು ದಿನ ಏನು ತಗೊಂಡಿದ್ದೀವಿ ಇದರಲ್ಲಿ ಅರ್ಧದ ದಿನದಲ್ಲಿ ಅರ್ಧ ಸಮಯದಲ್ಲಿ ಇನ್ನ 50 ಲಕ್ಷ ಟಾರ್ಗೆಟ್ ಅನ್ನು ಹಾಕೊಂಡು 1 ಕೋಟಿಯನ್ನು ಮುಟ್ಟುವಂತ ಕೆಲಸ ಮಾಡಬೇಕು ಅಂತ ನಾವು ಕೂಡ ವಿಚಾರ ಮಾಡಿದ್ದೀವಿ ಹಾಗಾಗಿ ಎಲ್ಲ ಸಮಗ್ರವಾಗಿ ಇವತ್ತು ವಿಡಿಯೋ ಸಂವಾದದಲ್ಲಿ ಚರ್ಚೆ ಆಗಿದೆ ಇವತ್ತಿನ ಇದು ಕೂಡ ನೋಡಿ
6976 ಕೇಸಸ್ ಬಂದಿದೆ ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ 5000 ಕ್ಕೆ ಒಂದು 9 ಕಡಿಮೆ 4991 ಕೇಸಸ್ ಓನ್ಲಿ ಫ್ರಮ್ ಬೆಂಗಳೂರು ಹಾಗಾಗಿ ನಾವು ಎಚ್ಚರ ವಹಿಸಬೇಕು ಪಾಸಿಟಿವಿಟಿ ರೇಟ್ 5.56% ಇದೆ ಹಾಗಾಗಿ ಇದು ಕಡಿಮೆ ಆಗಬೇಕು ಡೆತ್ಸ್ ಕೂಡ ನೋಡಿ ಇಡೀ ರಾಜ್ಯದಲ್ಲಿ 35 ಅಂದ್ರೆ ಬೆಂಗಳೂರಿನಲ್ಲಿ ಮಾತ್ರನೇ 25 ಆಗ್ತಾ ಇದೆ So 80% of deaths are happening in Bangalore alone. In 10 idi rajya vyapti aagta ide. Hagagi Bangalore matte namage innu kuda aatanka idde ide. Adikkene naale visheshavagi Bangalore Mahanagar Palike, Bangalore urban jille, rural jille, gramantara jille ee mooru vyaptiyalli irthakkanta aadalita vyavasthe ಮತ್ತು ನಮ್ಮ ಎಲ್ಲ ಆರೋಗ್ಯ ಅಧಿಕಾರಿಗಳ ಜೊತೆ ಕೂಡ ನಾಳೆ ಸಭೆಯನ್ನ ಅನ್ಕೊಂಡಿದ್ದೇವೆ ಬೆಳಿಗ್ಗೆ ಅದಾದ ನಂತರ ನಿಮಗೆ ಗೊತ್ತಿದೆ ಸಂಜೆ ಮಧ್ಯಾಹ್ನ ನಮ್ಮ ವೈದ್ಯಕೀಯ ಕಾಲೇಜು ಖಾಸಗಿ ವೈದ್ಯಕೀಯ ಕಾಲೇಜುಗಳ ಎಲ್ಲ ಮುಖ್ಯಸ್ಥರಗಳ ಸಭೆಯನ್ನ ಕೂಡ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಅದು ಕೂಡ ಸಭೆಯನ್ನ ಕೂಡ ಆಯೋಜನೆ ಮಾಡಿದೆ ಕಳಿಸಲಿ 4500 ಆಸ್ಕೆಗಳನ್ನು ಅವರು ನಮಗೆ ಮೀಸಲಿಟ್ಟಿದ್ರು ಕೋವಿಡ್ ಗೆ ಅಂತ ಹೇಳಿ ಅದೇ ರೀತಿ ನಾಳೆ ಅವರ ಜೊತೆ ಕೂಡ ಸಭೆ ಮಾಡಿ ಈಗಲಿಂದಾನೇ ಸಿದ್ಧತೆಗಳನ್ನು ಮಾಡಿ ಮೀಸಲಿಡಲಿಕ್ಕೆ ಅವರಿಗೂ ಕೂಡ ಮನವಿ ಮಾಡುತ್ತೇನೆ ಸೂಚನೆಯನ್ನು ಕೂಡ ನಮ್ಮ ಅಧಿಕಾರಿಗಳು ಕೊಡುವಂತ ಕೆಲಸ ಮಾಡುತ್ತಾರೆ ಯಾಕೆಂದ್ರೆ ಖಾಸಗಿ ಸಂಸ್ಥೆಗಳು ಖಾಸಗಿ ಆರೋಗ್ಯ ವ್ಯವಸ್ಥೆಗಳು ನಮಗೆ ಸಹಕರಿಸುತ್ತಿದ್ರೆ ನಾವು ಇದನ್ನ ನಿಭಾಯಿಸೋದು ಕಷ್ಟ